ಹಾಯ್ ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಎಲ್ ಸಿ ಎಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಇರುತ್ತೆ ನಮಗೆ ಕ್ರಿಸ್ಮಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಈ ಸದ್ಯಕ್ಕೆ ಕ್ರಿಸ್ಮಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಕ್ರಿಸ್ಮಸ್ ಮಾರ್ಕ್ಸ್ ನಿಜವಾಗಲೂ ಕೊಡ್ತಾರಾ ಏನು ಅದರ ಕಥೆ ಏನು ಅಂತ ನಿಮಗೊಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಹೌದು ನಿಜ ಕ್ರಿಸ್ಮಸ್ ಕೊಡ್ತಾವ್ರೆ ಗ್ರೇಸ್ ಮಾರ್ಕ್ಸ್ ನಿಮಗೆ ಪಕ್ಕಾಗಿದೆ ಯಾವ ಸಬ್ಜೆಕ್ಟಲ್ಲಿ ಕ್ರಿಸ್ಮಸ್ ಕೊಡ್ತಾ ಇದ್ದಾರೆ ಇಷ್ಟು ಕ್ರಿಸ್ಮಸ್ ಮಾಸ್ ಕೊಡ್ತಾಯಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಪ್ಲೀಟ್ ಮಾಹಿತಿ ನೋಡೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬೆಲ್ ಅನ್ನು ಕ್ಲಿಕ್ ಮಾಡ್ಬೋದು ಯಾಕಂದರೆ ನಾವು ನೀವು ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದರಿಂದ ನಾವು ಇನ್ನೂ ಕೂಡ ಹೆಚ್ಚು ವೀಡಿಯೋ ಮಾಡೋಕ್ಕೆ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ಮನೆ ವಿದ್ಯಾರ್ಥಿಗಳೇ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗ್ರೇಸ್ಮಾಸ್ಗೆ ಹೌದು ಫಿಕ್ಸ್ ಆಗಿದೆ ನಿಮಗೆ ಅದ್ರ ಅದೇ ಪ್ರಕಾರ ಒಂದು ಸರ್ಕ್ಯುಲರ್ ಕೂಡ ಬಂದಿದೆ ನಿಮಗೆ ಕಣ್ಣು ಮುಂದೆ ಕಾಣ್ತಿದೆ ಆ ಸರ್ಕ್ಯುಲರ್ನ ಓದಿ ನಿಮಗೆ ಯಾವ ವಿದ್ಯಾರ್ಥಿಗಳಿಗೆ ಈ ಗ್ರೇಸ್ಮಾನ್ಸ್ ಬೀರುತ್ತೆ ಪ್ರೈವೇಟ್ ಸ್ಟೂಡೆಂಟ್ಸ್ಗೆ ಬರ್ತಾ ರಿಪೇಟರ್ಸಿಗೆ ಬರುತ್ತಾ ಎಷ್ಟು ಗ್ರೇಸ್ಮಾನ್ಸ್ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಜುಲೈ ತಿಂಗಳಲ್ಲಿ ನಡೆದ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆರಡನೇ ತಾರೀಕು ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡನೇ ತಾರೀಕು ಎರಡು ದಿನ ನಿಮಗೆ ಪರೀಕ್ಷೆ ನಡೆದಿತ್ತು ಹೌದು ನಿಮಗೆ ಗೊತ್ತಿರುತ್ತೆ ಅದೇ ಥರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಮಂಡಳಿ ವೆಬ್ಸೈಟ್ನಲ್ಲಿ ಅಳವಡಿಸಿದ್ದು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಆಕ್ಷೇಪಣೆ ಇದರಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿದೆ ಅಂದರೆ ನಿಮ್ಮ ಕೀ ಉತ್ತರ ನೀವು ಎಕ್ಸಾಮ್ ಬರೋದ್ರಲ್ಲಿ ಅದಕ್ಕೆ ಆನ್ಸರ್ನ ನಾವು ಬೋರ್ಡ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ದೀವಿ ನೀವು ಏನಾದ್ರು ತಪ್ಪಿದರೆ ನೀವು ವಿದ್ಯಾರ್ಥಿಗಳು ಅಥವಾ ಪೋಷಕರು ಏನಾರು ನೀವು ತಪ್ಪಿದರೆ ನೀವು ಒಂದು ಆಕ್ಷೇಪಣೆ ಸರ್ಜಿ ಅರ್ಜಿ ಅಂತ ಇರುತ್ತೆ ಆ ಆಕ್ಷೇಪಣ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗುತ್ತೆ ಈ ಸಂಬಂಧ ಒಟ್ಟು ಹನ್ನೊಂದು ವಿಷಯಗಳಲ್ಲಿ ಕೀ ಉತ್ತರಗಳ ಮೇಲೆ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗುತ್ತದೆ ಅಂದರೆ ಹನ್ನೊಂದು ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅದರಲ್ಲೇ ಆ ಆಕ್ಷೇಪಣೆಗಳನ್ನ ಸಂಬಂಧಿಸಿದಂತೆ ತಜ್ಞರು ಪರ್ ಸಮಿತಿ ಪರಿಶೀಲನೆ ಮಾಡ್ಕೊಂಡಿದೆ ಅಂದರೆ ಆಕ್ಷೇಪಣೆ ಸಲ್ಲಿಸಿದಾರಲ್ಲ ಅನ್ನೊಂದು ಆ ಆಕ್ಷೇಪಣೆಯಲ್ಲಿ ತಜ್ಞರು ಪರಿಶೀಲನೆ ಮಾಡ್ತಾರೆ ಈಗ ಆಕ್ಷೇಪಣೆಯಲ್ಲಿ ಯಾವುದಕ್ಕೆ ಕೃಪಾಂಕ ಇದೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಹಬ್ಬಗಳ ಕೃಪಾಂಕ ಇದೆ ಅಂತ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಒಟ್ಟು ಹನ್ನೊಂದು ವಿಷಯಗಳಲ್ಲಿ ನಿಮಗೆ ಕನ್ನಡ ಭಾಷೆಯಲ್ಲಿ ಒಂದು ಕ್ರಿಸ್ಮಸ್ ಸಿಗುತ್ತದೆ ಅಂದರೆ ಒಟ್ಟು ಹನ್ನೊಂದು ಭಾಷೆಗಳಲ್ಲಿ ನಿಮಗೆ ಕನ್ನಡ ಜೀರೋ ಒನ್ ಕೆ ಕನ್ನಡ ಭಾಷೆಗಳಲ್ಲಿ ನಿಮಗೆ ಅದು ಹತ್ತೊಂಬತ್ತನೇ ಕ್ವಶನ್ಗೆ ಹತ್ತೊಂಬತ್ತನೇ ಕ್ವಶನ್ಗೆ ನೀವು ಒಂದು ಮಾರ್ಕ್ಸ್ಗೆ ಕ್ರಿಸ್ಮಸ್ ನಿಮಗೆ ಸಿಗ್ತದೆ ಹತ್ತು ಹತ್ತೊಂಬತ್ತನೇ ಕ್ವಶನ್ನು ಕನ್ನಡ ಸಬ್ಜೆಕ್ಟಲ್ಲಿ ಹತ್ತೊಂಬತ್ತನೇ ಕ್ವೆಶನ್ಗೆ ನಿಮಗೆ ಒಂದು ಮಾರ್ಕ್ಸ್ ಅಂದರೆ ಒಂದು ಕ್ರಿಸ್ಮಸ್ ನಿಮಗೆ ಸಿಗ್ತಾಯಿದೆ ಇದು ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿ ಗುಡ್ ನ್ಯೂಸ್ ಏಕೆಂದರೆ ಅದರಲ್ಲಿ ಆ ಉತ್ತರದಲ್ಲಿರೋ ತಪ್ಪು ಪಾಗಿರುತ್ತೆ ಆ ಥರ ಅದಕ್ಕೋಸ್ಕರ ನಿಮಗೆ ಹತ್ತೊಂಬತ್ತನೇ ಸ ಕ್ವಶನ್ನಲ್ಲಿ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಎಸ್ 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 ಸಿ ಕನ್ನಡ ಕನ್ನಡ ವಿದ್ಯಾರ್ಥಿಗಳಿಗೆ ಇದು ಪ್ರೈವೇಟ್ ಆಗಲಿ ರಿಬಿಟರ್ಸ್ ಆಗಲಿ ಯಾರೇ ಆಗಲಿ ಯಾರು ಎಕ್ಸಾಮ್ ಬರ್ತಿದಾರೆ ಅವತ್ತು ಅವರಿಗೆಲ್ಲರಿಗೂ ಕ್ರೇಸ್ ಮಾರ್ಕ್ಸ್ ನಿಮಗೆ ಸಿಗ್ತಾ ಬರುತ್ತೆ ನಂತರ ಬಂದುಬಿಟ್ಟು ಎಲ್ಲ ವಿಷಯಗಳನ್ನು ಕೀ ಉತ್ತರ ಯಾವುದೇ ಬದಲಾವಣೆ ಇರೋದರೂ ನಿಮ್ಮ ಮೂಲಕ ತಿಳಿಸಲಾಗಿದೆ ಅಂದರೆ ನೆಕ್ಸ್ಟ್ ಏನಾದರೂ ಚೇಂಜಸ್ ಇದ್ದರೆ ನಿಮಗೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇದೇ ಥರ ಹೆಚ್ಚಿನ ಒಡಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೈಸ್